ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಡಿಕೆ ಶಿವಕುಮಾರ್ ತಲೆದೋರಿಸೋದು ಸರಿಯಲ್ಲ. ಸಿಎಂ ಜೊತೆ ಚರ್ಚೆ ವೇಳೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕೊಪ್ಪಳದ ಸಿದ್ದು ಆಪ್ತ ವಲಯದ ನಾಗರಿಕ ನಾಯಕರಿಂದ ಮಾಹಿತಿ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಕೋಟೆಗಾಗಿ ತ್ರಿಕೋನ ಫೈಟ್. ಲೋಕಸಭಾ ಗೆಲ್ಲೋದಕ್ಕೆ ಮೂರು ಪಕ್ಷಗಳ ನಾಯಕರಿಂದ ಪ್ಲಾನ್. ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಎಚ್ಡಿಕೆ ನಡುವೆ ಪ್ರತಿಷ್ಠೆಯ ಕದನ. ಹಿಂದುಳಿದ ವರ್ಗಗಳ ಆಯೋಗ ವರದಿ ಸಲ್ಲಿಕೆಗೆ ಸಿಎಂ ಡಿಸಿಎಂ ಭಿನ್ನ ಸ್ವರ. ವರದಿ ಸ್ವೀಕಾರದ ಅಚಲ ನಿರ್ಧಾರದಲ್ಲಿ ಸಿದ್ದರಾಮಯ್ಯ. ಜಾರಿಗೆ ವಿರೋಧಿಸಿ ಸಹಿ ಹಾಕಿರುವ ಡಿಕೆ ಶಿವಕುಮಾರ್, ವರದಿ ಸಲ್ಲಿಕೆ ಅವಧಿ ವಿಸ್ತರಿಸೋಕೂ ಚಿಂತನೆ. ಜನಾರ್ದನ ರೆಡ್ಡಿ ಮತ್ತೆ ಕಮಲ ಪಡೆ ಸೇರ್ತಾರೆಂಬ ವದಂತಿ. ಬಿಜೆಪಿ ಜೊತೆ ಚರ್ಚೆ ಬೆನ್ನಲ್ಲೇ ಅಲರ್ಟ್ ಆದ ಕೆಪಿಸಿಸಿ ಅಧ್ಯಕ್ಷ. ರೆಡ್ಡಿಗಾರನ್ನೇ ಕಾಂಗ್ರೆಸ್ಗೆ ಸೆಳೆಯೋಕೆ ಕಸರತ್ತು. ಆರ್ ಅಶೋಕ್, ವಿಜಯೇಂದ್ರ ಜುಗಲ್ಬಂದಿ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕಲು ತೆರೆಮರೆಯಲ್ಲೇ ಸಿದ್ಧತೆ. ಪಂಚಸೂತ್ರಗಳನ್ನು ಸಿದ್ಧಪಡಿಸಿಕೊಂಡ ಬಿಜೆಪಿ ಲೀಡರ್ಸ್. ಗ್ಯಾರಂಟಿ ಯೋಜನೆಗಳ ಜಾರಿ ಬಗ್ಗೆ ಜೆಡಿಎಸ್ ಬಿಜೆಪಿಯಿಂದ ಟೀಕೆ. ಹಿನ್ನೆಲೆ ಸಂಜೆ 4 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ. 4 ಇಲಾಖೆಗಳ ಸಚಿವರು, ಹಿರಿಯ ಅಧಿಕಾರಿಗಳು ಭಾಗಿ. ಮಂಡ್ಯ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಗೂ ಮಂತ್ರಿ ಪಟ್ಟ ನೀಡಲು ಒತ್ತಡ. ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಡಬಲ್ ಮಂತ್ರಿಗಿರಿಗೆ ಬೇಡಿಕೆ ಇಟ್ರ ಚಲುವರಾಯಸ್ವಾಮಿ. ರಾಡ್ನಿಂದ ಮನೆ ಬಾಗಿಲು ಒಡೆದು ಒಳ ನುಗ್ಗಿದ ಕಳ್ಳರು. ಕ್ಯಾಬ್ ಚಾಲಕ ಕೂಗಾಡ್ತಾ ಇದ್ದಂತೆ ಕಂಗಾಲು. ಪೂರ್ಣಚಂದ್ರ ಲೇಔಟ್ನಲ್ಲಿ ಕದ್ದ. ಬೆಳ್ಳಿ ಆಭರಣಗಳನ್ನು ಬಿಟ್ಟು ಎಸ್ಕೇಪ್. ಕೇಸ್ ಕಟ್ಟಲೆ ಬಿಯರ್ ಬಾಟಲ್, ಸಿಗರೆಟ್ ಪ್ಯಾಕ್ಗಳ ರಾಶಿ. ಎಣ್ಣೆ ಹೊಡೆಯೋಕ್ಕೂ ಹೈಫೈ ಚೇರ್ಗಳ ವ್ಯವಸ್ಥೆ. ಕುಡುಕರ ಅಡ್ಡೆಯಾಗ್ತಿದೆಯಾ? ಬಿಬಿಎಂಪಿ ಮುಖ್ಯ ಕಚೇರಿ ಆವರಣ. ಕಾಡುಗೋಡಿ ವಿದ್ಯುತ್ ಅವಘಡದಿಂದ ತಾಯಿ ಮಗು ಸಾವು ಪ್ರಕರಣ. ತನಿಖೆಗೆ 4 ಜನರ ಸಮಿತಿ ರಚಿಸಿದ ಸರ್ಕಾರ. 2 ವಾರದೊಳಗೆ ವರದಿ ಸಲ್ಲಿಸಲು ಸೂಚನೆ. ಮಧ್ಯಪ್ರದೇಶಕ್ಕೆ ಚುನಾವಣಾ ಕರ್ತವ್ಯಕ್ಕೆ ತೆರಳಿದ್ದ ರಾಜ್ಯದ ಹೋಮ್ಗಾರ್ಡ್ಸ್ ಅತಂತ್ರ. ಹರದಾ ಜಿಲ್ಲೆಯಲ್ಲಿ ಬಳ್ಳಾರಿಯ 400ಕ್ಕೂ ಹೆಚ್ಚು ಹೋಮ್ಗಾರ್ಡ್ಸ್ ಪರದಾಟ. 3 ದಿನಗಳಿಂದ ರೈಲು ನಿಲ್ದಾಣದಲ್ಲೇ ವಾಸ್ತವ್ಯ. ದೀಪಾವಳಿಗೆ ಪಟಾಕಿ ಹಚ್ಚೋ ವಿಚಾರಕ್ಕೆ ಲಾಂಗ್ ಮಚ್ಚಿನಿಂದ ಅಟ್ಯಾಕ್. ಪಟಾಕಿ ಹೊಡಿಬೇಡಿ ಎಂದಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಆರೋಪ. ಬೆಂಗಳೂರಿನ ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ತುಂಬಿ ತುಳುಕ್ತಾ ಇದ್ದ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ. ಕಿಡಿಗೇಡಿ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ. ಕಿಡಿಗೇಡಿಗೆ ತಕ್ಕ ಶಾಸ್ತಿ ಮಾಡುವಂತೆ ಆಗ್ರಹ. ಬಾಗಲಕೋಟೆಯಲ್ಲಿ ಬಾಲಕಿಯರ ಬಾಲಮಂದಿರ ಬಳಿ ಬೆತ್ತಲಾಗಿ ವ್ಯಕ್ತಿ ಸುತ್ತಾಟ ಆರೋಪ. ಕಿಟಕಿಯಲ್ಲಿ ವ್ಯಕ್ತಿಯನ್ನ ನೋಡಿ ಗಾಬರಿಗೊಂಡ ಬಾಲಕಿಯರು ಬಾಲಮಂದಿರಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರು. ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಬಿತ್ತು ಬೀಗ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ವೈದ್ಯ ಡಾಕ್ಟರ್ ಚಂದ್ರಶೇಖರ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚನೆ. ತುಮಕೂರಲ್ಲಿ ಬಾವಿಗೆ ಬಿದ್ದು ಬಲೆಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್. ಕಾರ್ಯಾಚರಣೆಗಾಗಿ ಹಾಕಿದ್ದ ಏಣಿ ಹತ್ತಿ ಎಸ್ಕೇಪ್ ಆದ ಚಿರತೆ. ಅರಣ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶ್ವಾನ. ಬೈಕ್ಗೆ ಶ್ವಾನ ಅಡ್ಡ ಬಂದು ಮೃತಪಟ್ಟಿದ್ದ ಯುವಕ. ದಾವಣಗೆರೆಯಲ್ಲೊಂದು ಮನಕಲಕುವ ದೃಶ್ಯ. ನೊಗ ಉಳುಮೆ ಮುದ್ದೆ ಉಪ್ಸಾರಿನ ಪ್ರೀ ವೆಡ್ಡಿಂಗ್ ಶೂಟ್. ಕೃಷಿ ಜೀವನದ ಮೂಲಕ ಮದುವೆಗೆ ಆಮಂತ್ರಣ ಕೊಟ್ಟ ಯುವ ರೈತ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಹೊಸಮಾಲಂಗಿ ಗ್ರಾಮದ ನವಜೋಡಿಯ ವಿಡಿಯೋ ವೈರಲ್. ಹನ್ನೊಂದನೇ ದಿನವೂ ಮುಂದುವರೆದ ಉತ್ತರ ಕಾಶಿಯ ಆಪರೇಷನ್ ಸುರಂಗ.
ಟನಲ್ ಪ್ರದೇಶ ತಲುಪಿದ ಹೊಸ ಯಂತ್ರ ರಕ್ಷಣಾ ಕಾರ್ಯಕ್ಕೆ ಅಡೆತಡೆಯಾಗದಂತೆ ದೇವರ ಮೊರೆ ಮಧ್ಯ ಸೇವಿಸಿ ಕಾಲೇಜಿಗೆ ಬರ್ತಾ ಇದ್ದದಕ್ಕೆ ಪ್ರಿನ್ಸಿಪಾಲ್ ಗೆ ಕಂಪ್ಲೇಂಟ್ ರೊಚ್ಚಿಗೆದ್ದ ಕಿಡಿಗೇಡಿಗಳಿಂದ ಕ್ಲಾಸ್ ರೂಮ್ ನಲ್ಲಿ ಹೊಡೆದಾಟ ಆಂಧ್ರ ಪ್ರದೇಶದ ಒಂಗೋಲ್ ನಲ್ಲಿ ಘಟನೆ ಹಾಡ ಹಗಲೆ ಕುಡಿದು ರಸ್ತೆ ಮೇಲೆ ತೂರಾಡಿದ ಅಧಿಕಾರಿ ಸಮವಸ್ತ್ರ ತೊಟ್ಟು ಬೀದಿಯಲ್ಲಿ ಉರುಳಾಡಿದ ಪೊಲೀಸ್ ಆಫೀಸರ್ ದಾರಿ ಹೋಕರ ಮೊಬೈಲ್ ನಲ್ಲಿ ಸೆರೆಯಾದ ವಿಡಿಯೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ